ದೇಶದ ಪ್ರಬುದ್ಧ ನಾಗರಿಕರೇ, ಬಹುಶಃ ನಿಮಗೆಲ್ಲರಿಗೂ ತಿಳಿದ ಹಾಗೆ ದೇಶವ್ಯಾಪಿ ಒಂದು ಹೊಸ ಚಳವಳಿ ಇವತ್ತು ನಾಂದಿ ಹಾಡಿದೆ. ಕಾರಣ, ದೇಶದ ಇತಿಹಾಸ ಎಂದು ಕಂಡರಿಯದಂತಹ ಒಂದು ಕರಾಳ ಕಾನೂನುಗಳು ಇವತ್ತು ಜಾರಿಗೆ ತಂದಿರತಕ್ಕಂತಹ ಹಿನ್ನೆಲೆಯಲ್ಲಿ ಇವತ್ತು ದೇಶದ ಜನರು ಬೀದಿ ಇಳಿದು ಕ್ರಾಂತಿಯ ಹೋರಾಟವನ್ನು ಇವತ್ತು ಹುಟ್ಟುಹಾಕಿದ್ದಾರೆ. ದೇಶದ ಭವ್ಯ ಪರಂಪರೆಯ ಇತಿಹಾಸ ಇರತಕ್ಕಂತಹ ಈ ಸೊಬಗಿನ ಈ ಮಣ್ಣಿನಲ್ಲಿ ದೇಶವನ್ನು ಜಾತಿ ಹೆಸರಿನಲ್ಲಿ ವಿಭಜಿಸತಕ್ಕಂತಹ ದ್ವೇಷಕಾರತಕ್ಕಂತಹ ಕರಾಳ ಕಾನೂನುಗಳನ್ನು ದೇಶದಲ್ಲಿ ಜಾರಿಗೆ ತಂದಿರತಕ್ಕಂತಹ ಹಿನ್ನೆಲೆಯಲ್ಲಿ ದೇಶದ ಜನರು ಪ್ರಬುದ್ಧತೆಯ ಹಿನ್ನೆಲೆಯಲ್ಲಿ ಇವತ್ತು ಕ್ರಾಂತಿಯ ಒಂದು ಹಾದಿಗೆ ತಮ್ಮ ದಿಟ್ಟ ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ. ಬಹುಶಃ ಈ ಒಂದು ಕಾಯಿದೆಗಳಲ್ಲಿ ಇರತಕ್ಕಂತಹ ಏನು ಲೋಪಗಳು ಹೇಳತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದು ಸಂಪೂರ್ಣವಾಗಿ ಭಾರತ ದೇಶದ ಸಂವಿಧಾನದ ಪರಿಚಯದ 14, 15, 21 ಪೂರ್ಣ ಉಲ್ಲಂಘನೆ ಆಗಿದೆ. ಈ ದೇಶ ಯಾವತ್ತಿಗೂ ಕೂಡ ಜಾತಿ ಹೆಸರಿನಲ್ಲಿ ಎಲ್ಲಿಯೂ ಕೂಡ ಪೌರತ್ವವನ್ನು ಕೊಟ್ಟಿರತಕ್ಕಂತಹ ಇತಿಹಾಸ ಭಾರತ ದೇಶದಲ್ಲಿ ಎಂದೂ ಕೂಡ ಕಂಡರಿಲ್ಲ. ಇಡೀ ವಿಶ್ವದ ಯಾವುದೇ ಒಂದು ದೇಶದ ನೀವು ಸಂವಿಧಾನವನ್ನು ತೆಗೆದುಕೊಂಡರೂ, ಯಾವುದೇ ಕಾನೂನುಗಳನ್ನು ತೆಗೆದುಕೊಂಡರೂ, ಇತಿಹಾಸದಲ್ಲಿ ಯಾವುದೇ ವಿಶ್ವದ ಯಾವುದೇ ಭಾಗಗಳಲ್ಲೂ ಕೂಡ ಯಾವುದೇ ಒಂದು ಪ್ರಧಾನಿಯೂ ಕೂಡ ಇಂತಹ ಒಂದು ತೀರ್ಮಾನವನ್ನು ತೆಗೆದುಕೊಂಡಿರತಕ್ಕಂತಹ ಇತಿಹಾಸ ಇಲ್ಲ. ಇದರ ಹಿನ್ನೆಲೆಯಲ್ಲಿ ನೀವು ನೋಡುವುದಾದರೆ, ಇವತ್ತು ಈ ಕಾಯ್ದೆಯಿಂದ ದೇಶಕ್ಕೆ ನುಸುಳಿರತಕ್ಕಂತಹ ನುಸುಳುಕೋರರನ್ನು ಇವತ್ತು ಜಾತಿ ಹೆಸರಿನಲ್ಲಿ ಅವರನ್ನು ವಿಭಜಿಸಿ ಇವತ್ತು ಪೌರತ್ವ ಕೊಡತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಅಸ್ಸಾಮಿನಲ್ಲಿ 1951 ಪ್ರಾರಂಭವಾಗಿರತಕ್ಕಂತಹ ಈ ಚಳವಳಿ ಏನಿತ್ತು, ನುಸುಳುಕೋರನ್ನು ಈ ದೇಶದಿಂದ ಹೊರದಬ್ಬೇಕು ಹೇಳ್ತಕ್ಕಂಥ ಚಳವಳಿ, ಆ ಚಳವಳಿ ಯಾವತ್ತೂ ಕೂಡ ಜಾತಿ ಹೆಸರಿನಲ್ಲಿರಲಿಲ್ಲ. ನುಸುಳುಕೋರರನ್ನು ದೇಶದ ಗಡಿಯನ್ನು ನುಸುಳಿರತಕ್ಕಂತಹ, ನುಸುಳುಕೋರರನ್ನು ದೇಶದ ಗಡಿ ಆಚೆಗೆ ದಬ್ಬಬೇಕು ಹೇಳ್ತಕ್ಕಂತಹ ಒಂದು ಹೋರಾಟವನ್ನು ರೂಪುರೇಷೆಗೊಂಡಿರತಕ್ಕಂಥ ಹಿನ್ನೆಲೆಯಲ್ಲಿ ಸತತವಾಗಿ 1955 ಕೂಡ ಪೌರತ್ವದ ಕಾಯ್ದೆಗಳು ಜಾರಿಯಾಯಿತು. ಅದೇ ರೀತಿಯಲ್ಲಿ ಮುಂದೆ ಹೋದಂತೆ 1964 ಕಾಯ್ದೆಗಳು ಕೂಡ ಜಾರಿಯಾಗಿ ಪ್ರಿವೆನ್ಷನ್ ಆಫ್ ಇನ್ಫಿಲ್ಟ್ರೇಷನ್ ಪ್ರೋಗ್ರಾಮ್ ಆ್ಯಕ್ಟ್ 1964 ಅನ್ವಯ ಅವತ್ತಿನ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಬಿ.ಪಿ. ಚಲಿಯರವರು ಆ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಪತ್ರಿಕೆ ಮುಂದೆ ಹೇಳಿಕೆಯನ್ನು ಕೊಟ್ಟರು. ಇವತ್ತು ಈ ಮಣ್ಣಿನ, ಈ ಅಸ್ಸಾಮಿನ ಮಣ್ಣಿನಲ್ಲಿ ಯಾರೆಲ್ಲ ನುಸುಳುಕೋರಿದ್ದಾರೆ ಅವರನ್ನು ಸಂಪೂರ್ಣವಾಗಿ ಇವತ್ತು ಇಂಡೋ ಪಾಕಿನ ಗಡಿಭಾಗಕ್ಕೆ ಅವರನ್ನು ಕಸದ ಕೊಂಪೆಗಳಂತೆ ಅವರನ್ನು ದೇಶದ ಅತ್ತ ಭಾಗಕ್ಕೆ ಕಳಿಸ್ಕೊಟ್ಟಿದ್ದೇವೆ. ಈಗ ಭಾರತದ ನೆಲ ಬಹಳ ಸಂಪೂರ್ಣ ಶುದ್ಧವಾಗಿದೆ, ಯಾವುದೇ ನುಸುಳುಕೋರಿಲ್ಲ ಅಂತ ಹೇಳಿ ಅವರನ್ನು 1,90,000 ಜನರನ್ನು ಅವರನ್ನು ಹೊರಗೆ ದಬ್ಬಿದರು. ಇದೇ ಹಿನ್ನೆಲೆಯನ್ನು ನಾವು ನೋಡುವುದಾದರೆ ಸತತವಾಗಿ ಇದು ಹೋಗ್ತಾ ಹೋಗ್ತಾ ಒಂದು ರಾಜಕೀಯ ದಾಳವಾಗಿ ಪರಿಣಮಿಸಿತು. ಜಾತಿ ಹೆಸರಿನಲ್ಲಿ ಸಂಘರ್ಷಗಳು ಪ್ರಾರಂಭ ಆಯಿತು ಮತ್ತು ಜನಸಂಖ್ಯೆ ಶಾಸ್ತ್ರದ ಹಿನ್ನೆಲೆಯಲ್ಲಿ ಇದು ದೊಡ್ಡ ಒಂದು ಚಳವಳಿ ಅಸ್ಸಾಂನಲ್ಲಿ ನಾಂದಿ ಹಾಡಿತು. ಡೆಮೊಗ್ರಫಿಕ್ ಹಿನ್ನೆಲೆಯಲ್ಲಿ ಒಂದು ಜನಸಂಖ್ಯೆ ಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಹೋರಾಟ ಚಳವಳಿ ಪ್ರಾರಂಭ ಆಗಿ ತದನಂತರ 2013 ಸರ್ವೋಚ್ಚ ನ್ಯಾಯಾಲಯ ಏನು ತೀರ್ಪು ಕೊಡ್ತು ಅಂತ ಹೇಳಿದರೆ ತನ್ನ ಸುಪ್ಪದಿಯ ಒಂದು ಸಮಿತಿ ರಚನೆ ಮಾಡಿ ಈ ಒಂದು NRC ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಇದನ್ನು ಪೂರ್ಣಗೊಳಿಸಿ ನುಸುಳುಕೋರನ್ನು ಹೊರದಬ್ಬೇಕು ಅಂತ ಹೇಳಿದಾಗ BJP ಇದರ ಹಿನ್ನೆಲೆಯನ್ನು ರಾಜಕೀಯವಾಗಿ ಪರಿಣಮಿಸಿ ಆ ಏನು ನುಸುಳುಕೋರರಲ್ಲಿ ಇರ್ತಕ್ಕಂತಹ ಮುಸ್ಲಿಂ ಏತರ ಜನಸಂಖ್ಯೆ ಹೆಚ್ಚು ಪ್ರಮಾಣದಲ್ಲಿರ್ತಕ್ಕಂತಹ ಸಂದರ್ಭವನ್ನು ನೋಡ್ತಾ ಅದೊಂದು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅನ್ನು ಕೂಡ ಸದನದಲ್ಲಿ ಅಲ್ಪ ಅವಧಿಯಲ್ಲಿ ಬೇಗ ಅತಿ ತುರ್ತಾಗಿ ಅದನ್ನು ಜಾರಿಗೆ ತಂದಂತಹ ಒಂದು ಮೂರ್ಖತನದ ಪರಿಣಾಮವಾಗಿ ಇವತ್ತು ದೇಶ ಇವತ್ತು ಭುಗಿಲೆಗ್ಗಿದೆ, ದಂಗೆ ಎದ್ದಿದೆ. ಈ ಚಳವಳಿ ನಿಜಕ್ಕೂ ಕೂಡ ಪ್ರಜಾಪ್ರಭುತ್ವ ದೇಶದ ಇತಿಹಾಸ ಎಂದೂ ಕಂಡರಿಯದಂತಹ ಒಂದು ಹೊಸ ಚಳವಳಿಯ ನಾಂದಿ. ಇದು ಇದೇ ರೀತಿಯ ನಾಂದಿ ಮುಂದುವರೆದು ಜನರಿಗೆ ನ್ಯಾಯ ದಿಕ್ಕುವವರೆಗೂ ಕೂಡ ಯಾವುದೇ ಜಾತಿ ಜನಾಂಗದವರು, ಜನರು, ಸಾಮಾನ್ಯ ಶ್ರೀವರ್ಗದವರು, ರೈತಾಪಿ ವರ್ಗದವರು, ಎಲ್ಲ ಜನಾಂಗದವರು ಕೂಡ ಈ ಚಳವಳಿಯನ್ನು ಶಾಶ್ವತವಾಗಿ ಜೀವಂತವಾಗಿ ಇಟ್ಟು ಈ ಕಾನೂನನ್ನು ಹಿಂದಕ್ಕೆ ಪಡೆಯುವಲ್ಲಿ ಸರ್ಕಾರವನ್ನು ಒತ್ತಡವನ್ನು ಹೇರಬೇಕು. ಅದರ ಜೊತೆ ಸರ್ಕಾರ ಇದರ ವಿಚಾರದಲ್ಲಿ ಬಹಳ ಜಾಗರೂಕತೆಯನ್ನು ಮುಂದಾಗಬೇಕು ಹೇಳತಕ್ಕಂಥದ್ದು. ಈ ಒಂದು ಕಾಯ್ದೆಯಲ್ಲಿ ಕೇವಲ ನೀವು ನೋಡುವುದಾದರೆ ನಮ್ಮ ವಿಚಾರಗಳನ್ನು ಬಹಳ ಸ್ಪಷ್ಟವಾಗಿ ತಮ್ಮ ಮುಂದೆ ಹೇಳುವುದಾದರೆ ಇದರಲ್ಲಿ ಬಹಳ ಒಂದು ಜಾತಿಯನ್ನು ಗುರಿಯಾಗಿಸ್ತಕ್ಕಂತಹ ಹಿನ್ನೆಲೆ ಇದೆ. ನೋಡಿ, 20-30 ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ದೇಶದ ಗಡಿಯನ್ನು ಕಾಯ್ತಾ ಇದ್ದಂತಹ ಕಾರ್ಗಿಲ್ನ ಮೊಹಮ್ಮದ್ ಸನಾವುಲ್ಲಾ ಹೇಳ್ತಕ್ಕಂತಹ ಒಬ್ಬ ಸೇನಾನಿ
ಅವರು ಇವತ್ತು ಈ ಒಂದು ಎನ್ ಆರ್ ಸಿಯ ಲಿಸ್ಟ್ನಿಂದ ಹೊರಗೆ ಹೋಗಿದ್ದಾರೆ. ಇವತ್ತು ಅವರನ್ನು ಡಿಟೆನ್ಷನ್ ಸೆಂಟ್ರಿಗೆ ಹೋಗಿ ಹಾಕಿದ್ದಾರೆ. 30 ವರ್ಷದಿಂದ ದೇಶಕ್ಕೆ, ಸ್ವಾತಂತ್ರ್ಯಕ್ಕೆ, ದೇಶದ ಗಡಿಯನ್ನು ಕಾಯ್ದು ದೇಶ ರಕ್ಷಣೆಗೆ ಎಲ್ಲವನ್ನು ಸರ್ವಸ್ವವನ್ನು ತ್ಯಾಗ ಮಾಡಿರತಕ್ಕಂತಹ, ಹಲವು ಪದಕಗಳನ್ನು ಪಡ್ಕೊಂಡಿರತಕ್ಕಂತಹ ಆ ಸೇನಾನಿ ಇವತ್ತು ಡಿಟೆನ್ಷನ್ ಜೈಲಿಗೆ ಹಾಕಿರ್ತಕ್ಕಂತಹ ಅಪರಾಧ ಕಚೇರಿಗಳಿಗೆ, ಅಪರಾಧಿ ಕೇಂದ್ರಗಳಿಗೆ ಅವರನ್ನು ಹಾಕಿರತಕ್ಕಂತಹ ಬಹಳ ಒಂದು ಶೋಚನೀಯ ಪರಿಸ್ಥಿತಿ ವಿಶ್ವದಲ್ಲಿ ಎಲ್ಲೂ ಕೂಡ ಕಂಡರಿಲಿಲ್ಲ. ಅದೇ ರೀತಿಯಲ್ಲಿ ಫಕ್ರುದ್ದೀನ್ ಅಲಿ ಇರತಕ್ಕಂತಹ ರಾಷ್ಟ್ರಪತಿಯವರ ಮೊಮ್ಮಕ್ಕಳ ಹೆಸರು ಇವತ್ತು ಈ ದೇಶದಲ್ಲಿಲ್ಲ. ಒಂದು ರಾಷ್ಟ್ರಪತಿ ದೇಶದ ಮೊದಲನೇ ಪ್ರಜೆ, ಅವರ 2ನೇ ತಲೆಮಾರು ಇವತ್ತು ಎನ್ ಆರ್ ಸಿ ಲಿಸ್ಟ್ನಲ್ಲಿಲ್ಲ, ಅವರು ಡಿಟೆನ್ಷನ್ ಸೆಂಟ್ರಿಗೆ ಹೋಗಬೇಕು. ಅದೇ ರೀತಿಯಲ್ಲಿ ಗಡಿಭಾಗವನ್ನು ಕಾಯ್ದಿರತಕ್ಕಂತಹ ಒಂದು ಸೇನಾನಿಯ ಸ್ವತಃ ಅವರೇ ಇವತ್ತು ಡಿಟೆನ್ಷನ್ ಸೆಂಟ್ರಿಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲಿ ಮತ್ತೊಂದು ಉದಾಹರಣೆಯನ್ನು ನಾನು ನಿಮ್ಗೆ ಕೊಡೋದು ಇಚ್ಛೆ ಪಡುವುದು ಏನು ಅಂತ ಹೇಳಿದರೆ, ಈ ಕಾನೂನು ಎಷ್ಟು ಕರಾಳವಾಗಿ ಹೋಗುತ್ತೆ ಅಂತ ಹೇಳಿದರೆ, ಗಡಿನಾಡ ಗಾಂಧಿ ಅಂತ ಹೇಳಿ ಹೆಸರುವಾಸಿ ಆಗಿರ್ತಕ್ಕಂತಹ ಖಾನ್ ಅಬ್ದುಲ್ ಗಫಾರ್ ಖಾನ್ ರವರು, ಅವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಪಣತೊಟ್ಟರು, ದೇಶದ ಚಳವಳಿಯ ಸ್ವಾತಂತ್ರ್ಯ ಸಂಗ್ರಾಮದ ಚಳವಳಿಯಲ್ಲಿ ಮುಂದಾಡತ್ವವನ್ನು ಪಡ್ಕೊಂಡ್ರು. ದೇಶ ಇಬ್ಬಾಗವಾಗುವಂತಹ ವಿಚಾರದಲ್ಲಿ ಬಹಳ ಕಂಠಾಘೋಷವಾಗಿ ಅದನ್ನು ವಿರೋಧಿಸತಕ್ಕಂತಹ ಮಹನೀಯ, ಈ ದೇಶ ಅಖಂಡವಾಗಿ ಉಳಿಬೇಕು ಅಂತ ಹೇಳಿ ಅದಕ್ಕೆ ಹೋರಾಟ ಮಾಡಿರ್ತಕ್ಕಂಥ ಮಹನೀಯ, ತದನಂತರ ಈ ಒಂದು ವಿಭಜನೀಯ ಒಂದು ಹಿನ್ನೆಲೆಯಲ್ಲಿ ಬೇಸತ್ತು ನಂತರ ಅಫ್ಘಾನಿಸ್ತಾನದಲ್ಲಿ ಅವರು ಸೆಟ್ಲ್ ಆದರು. ಆ 1987 ಅವರಿಗೆ ಭಾರತದ ರತ್ನವನ್ನು, ಭಾರತ ರತ್ನವನ್ನು ಕೂಡ ಅವರಿಗೆ ಸರ್ಕಾರ ನೀಡಿತ್ತು. ಇವತ್ತು ಆ ಕುಟುಂಬ ಇವತ್ತು ಏನು ಅಫ್ಘಾನಿಸ್ತಾನದಲ್ಲಿದೆ, ಅವರು ಇವತ್ತು ಭಾರತಕ್ಕೆ ಬಂದು ಭಾರತದ ಪೌರತ್ವವನ್ನು ಎಲ್ಲಾದರೆ 5 ವರ್ಷದ ಹಿಂದೆ ಅವರು ಭಾರತಕ್ಕೆ ಬಂದಿದ್ರೆ ಅವರಿಗೂ ಕೂಡ ಈ ಕಾನೂನಿನಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದರೆ ಅವರ ಪೌರತ್ವ ನಿರಾಕರಣೆ ಆಗ್ತಾ ಇತ್ತು. ಈಗ ಹೇಳಿ ಭಾರತಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು, ಭಾರತದ ಗಡಿಕಾದವರು, ಭಾರತದ ಮೊದಲನೇ ಪ್ರಜೆಯ ಕುಟುಂಬದ ಪರಿಸ್ಥಿತಿ ಇವತ್ತು ಒಂದು ಡಿಟೆನ್ಷನ್ ಅಪರಾಧ ಕೇಂದ್ರದಲ್ಲಿ ಇವತ್ತು ಜೀವನವನ್ನು ಕಳಿಬೇಕಾಗಿರ್ತಕ್ಕಂತಹ ಒಂದು ಕಾನೂನು ಇವತ್ತು ಜಾರಿಗೆ ಬಂದಿರುವಾಗ ದೇಶದ ನಾಗರಿಕನು ಇದನ್ನು ಪ್ರಬುದ್ಧತೆಯಿಂದ ಅರ್ಥ ಮಾಡಿಕೊಂಡಿದ್ದಾನೆ, ಇಂತಹ ಕಾನೂನುಗಳಿಗೆ ಅವಕಾಶವನ್ನು ಕೊಡದಂತಹ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾನೆ. ಬಹಳಷ್ಟು ಚಳವಳಿಯ ಹಿನ್ನೆಲೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯ ಆ ಹಿನ್ನೆಲೆ ಹೋರಾಟದ ಹಿನ್ನೆಲೆಯನ್ನು ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಬಹಳಷ್ಟು ತೀರ್ಪುಗಳನ್ನು ಕೊಟ್ಟಿದೆ. ಚರಿತ್ರೆ ಅದಕ್ಕೆ ಸಾಕ್ಷಿ ಇದೆ. ಇವತ್ತು ಆ ಹಿನ್ನೆಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಂದಿರತಕ್ಕಂತಹ ಕೆಲವೊಂದು ತೀರ್ಪುಗಳು, ಅದು ಕೆಲವೊಂದು ತೀರ್ಪುಗಳು ಬಹಳ ಒಂದು ಸಮಂಜಸವಲ್ಲದಿದ್ದರೂ ಕೂಡ ಇವತ್ತು ಅದನ್ನು ಈ ಶಾಂತಿಪ್ರಿಯ ಜನತೆ ಇವತ್ತು ಅದನ್ನು ಒಪ್ಕೊಂಡಿದ್ದಾರೆ. ನೀವು ಇತ್ತೀಚಿನ ದಿನಗಳಲ್ಲಿ ನೋಡಲಿಕ್ಕೆ ತಮಗೆ ಸಾಧ್ಯ ಆಗಿದೆ. ಏನು ಅಂತ ಹೇಳಿದರೆ, ಅನರ್ಹರು 17 ಜನ ಶಾಸಕರು ಅನರ್ಹರು, ಆದರೆ ಅವರು ಚುನಾವಣೆ ನಿಲ್ಲಬಹುದು. ಇವತ್ತು ಬಾಬರಿ ಮಸೀದಿಯನ್ನು ಒಡೆದಿರತಕ್ಕಂಥದ್ದು ಅಕ್ರಮ, ಆದರೆ ಬಾಬರಿ ಮಸೀದಿಯನ್ನು ಒಡೆದಿರತಕ್ಕಂಥ ಜಾಗದಲ್ಲೇ ಒಡೆದವರು ದೇವಸ್ಥಾನವನ್ನು ಕಟ್ಟಬೇಕು. ಇವತ್ತು ಆರ್ಟಿಕಲ್ ಪರಿಚಯದ 370ನ್ನ ಇವತ್ತು ವಿಧಿಯನ್ನ ಇವತ್ತು ಹಿಂದಕ್ಕೆ ಪಡೆದಿರತಕ್ಕಂಥದ್ದು ಅದು ಕಾನೂನುಬಾಹಿರ, ಆದರೆ ಸಾಂವಿಧಾನಿಕವಾಗಿ ಅದಕ್ಕೆ ಬಹಳ ಶಕ್ತಿಯನ್ನು ಕೊಟ್ಟಿರತಕ್ಕಂತಹ ಹಿನ್ನೆಲೆ ಇದೆ. ಇದೇ ರೀತಿಯ ತೀರ್ಪುಗಳು ಈ ಒಂದು ವಿಚಾರದಲ್ಲೂ ಕೂಡ ಬರಬಾರದು. ಬಹಳ ಬಹಳ ಘಂಟಾಘೋಷವಾಗಿ ಈ ದೇಶದ ಪ್ರಭುತ್ವ ನಾಗರಿಕರು ಇದರ ಹಿನ್ನೆಲೆಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ದೇಶದ ಅರಾಜಕತೆ ಬೊಕ್ಕಸದಲ್ಲಿ ಇರತಕ್ಕಂತಹ ದಿವಾಳಿತನವನ್ನು ಇವತ್ತು ಮುಚ್ಚಾಕ್ಲಿಕ್ಕೆ ಇಂತಹ ಘಟನೆಯನ್ನು ಇವತ್ತು ಸರ್ಕಾರ ಮುಂದಕ್ಕೆ ತಂದಿದೆ. ಈಗಾಗಲೇ ನಮ್ಮ ಬೊಕ್ಕಸದಲ್ಲಿ 7 ಲಕ್ಷ ಕೋಟಿಯಷ್ಟು ಹಣ ಇವತ್ತು ಮೈನಸ್ನಲ್ಲಿದೆ, ದಿವಾಳಿತನದಲ್ಲಿದೆ, ಮಕ್ಕಳ ಮಲಗಿದೆ. ಇವತ್ತು ಇತಿಹಾಸದಲ್ಲಿ ಎಲ್ಲೂ ಕೂಡ ನೀವು ನೋಡಲಿಲ್ಲ, ನಮ್ಮ ರಿಸರ್ವ್ ಬ್ಯಾಂಕಿನ ಇವತ್ತು ಮೀಸಲಿಟ್ಟಿರ್ತಕ್ಕಂಥ 1,75,000 ಹಣವನ್ನು ಇವತ್ತು ಸರ್ಕಾರ ಪಡ್ಕೊಂಡಿದೆ. ಎಮರ್ಜೆನ್ಸಿ ಟೈಮ್ನಲ್ಲಿ ಉಪಯೋಗಿಸಬೇಕಾಗಿರತಕ್ಕಂಥ ಹಣ. ಅದೇ ರೀತಿಯಲ್ಲಿ BPCL ಅನ್ನು 1,75,000 ಕೋಟಿಗೆ 1,75,000 ಕೋಟಿಗೆ ಇವತ್ತು ಮಾರಾಟ ಬಿಡ್ ಮಾಡಲಿಕ್ಕೆ ಹೊರಟಿದ್ದಾರೆ. ನಮ್ಮ ಎಲ್ಲ ಸರ್ಕಾರಿ ಸಂಸ್ಥೆಗಳನ್ನು ಇವತ್ತು ಖಾಸಗೀಕರಣ ಮಾಡ್ತಾ ಇದ್ದಾರೆ. ಸರ್ಕಾರದ ವಿಚಾರ ದೇಶದ ಇಡೀ ಉದ್ಯೋಗಕ್ಕೆ ನೋಡುವುದಾದರೆ ಇವತ್ತು ನಿರುದ್ಯೋಗದ ಸಮಸ್ಯೆ 45 ವರ್ಷದ ಇತಿಹಾಸದಲ್ಲಿ ಕಂಡರಿಯದಂತಹ ಒಂದು ನಿರುದ್ಯೋಗ ಸಮಸ್ಯೆ ಇವತ್ತು ನಿರ್ಮಾಣ ಆಗಿದೆ ಅಂತ ಹೇಳಿ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫ್ ಇಂಡಿಯಾ ಇವತ್ತು ಬಹಿರಂಗವಾಗಿ, ಇವತ್ತು ಸರ್ಕಾರದ ಅಂಗಸಂಸ್ಥೆ ಇವತ್ತು ಬಹಿರಂಗವಾಗಿ ಅದರ ಬಿಚ್ಚಿಟ್ಟಿದೆ. ಇವತ್ತು ಅಗತ್ಯ ವಸ್ತುಗಳ ಬೆಲೆ ಇವತ್ತು ಗಗನಕ್ಕೆ ಇಳಿದಿದೆ. ಈರುಳ್ಳಿ ಬೆಲೆ 200 ರೂಪಾಯಿ ಆಗಿದೆ, ಆಗ ಡಾಲರ್ ರೇಟು ಇವತ್ತು 80 ರೂಪಾಯಿಗೆ ತಲುಪಿದೆ. ಇವತ್ತು ಪೆಟ್ರೋಲ್ ಡೀಸೆಲ್ನ ನಿಯಂತ್ರಣ ಮಾಡುವಂಥ ಪರಿಸ್ಥಿತಿ ಇದೆ, ಸರ್ಕಾರ ಇಲ್ಲ. ಈ ನಿಟ್ಟಿನಲ್ಲಿ ಸಂಪೂರ್ಣ ದಿವಾಳಿಯತ್ತಕ್ಕೆ ಇವತ್ತು ಸರ್ಕಾರ ಸಾಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಭಾರತ ದೇಶದ ಪೌರರ ರಕ್ಷಣೆಯನ್ನು ಮಾಡಿ ಅವರಿಗೆ ಉದ್ಯೋಗ, ಅವರಿಗೆ ವಿದ್ಯಾಭ್ಯಾಸ, ಶೈಕ್ಷಣಿಕ ಹಿನ್ನೆಲೆಯನ್ನು ಸದೃಢಗೊಳಿಸಬೇಕಾಗಿರ್ತದೆ ಸರ್ಕಾರ. ಅದನ್ನು ಮತ್ತೊಂದೆಡೆಗೆ ದಿವಾಳಿ ಅದರ ದಿಕ್ಕನ್ನು ಮರೆಮಾಚಲಿಕ್ಕಿರ್ತಕ್ಕಂತಹ ಕೆಲಸಕ್ಕೆ ಮುಂದಾಗಿದೆ. ಸರ್ಕಾರದ ಬೊಕ್ಕಸಕ್ಕೆ ಈಗಾಗಲೇ 1,600 ಕೋಟಿಯಷ್ಟು ಹಣ
ಕೇವಲ ಎನ್ ಆರ್ ಸಿ ಅಸ್ಸಾಂನಲ್ಲಿ ಖರ್ಚು ಮಾಡಿದೆ. ಇಡೀ ದೇಶದಲ್ಲಿ ಎನ್ ಆರ್ ಸಿಯನ್ನು ಜಾರಿಗೆ ತರಬೇಕಾದ್ರೆ 80,000 ಕೋಟಿ ಬೇಕು. ಅದೇ ಸಂದರ್ಭದಲ್ಲಿ ಎನ್ ಪಿ ಆರ್ ಹೇಳ್ತಕ್ಕಂತಹ ಒಂದು ಒಂದು ಹೊಸ ಒಂದು ಸೆನ್ಸಸ್ಸನ್ನು ಇವತ್ತು ತರ್ತಕ್ಕಂತಹ ಒಂದು ಕ್ರಿಯೆಗೆ ಗೋಜಿಗೆ ಮುಂದಾಗಿದ್ದಾರೆ. ಅದೂ ಕೂಡ ಎನ್ ಆರ್ ಸಿಯ ಮತ್ತೊಂದು ಭಾಗ ಹೇಳುವಂಥದ್ದು, ಸರ್ಕಾರ ತನ್ನ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಿದೆ, ಅದಕ್ಕೂ 8,500 ಕೋಟಿ ಖರ್ಚು ಮಾಡಿ ಹೊರಟಿದ್ದಾರೆ. ಸರ್ಕಾರದ ಬೊಕ್ಕಸು ಇವತ್ತು ದಿವಾಳಿತನಕ್ಕೆ ಮತ್ತೊಂದು ಕ್ರಿಯೆಯನ್ನು ಇದನ್ನು ಮಾಡಬಾರದು. ಇಂತಹ ಒಂದು ಚಳವಳಿಯನ್ನು ಜನರು ಇವತ್ತು ಕೈಗೆತ್ತಿಕೊಂಡಿರತಕ್ಕಂಥದ್ದು, ಇದು ಸ್ವಾಭಿಮಾನ ಭಾರತೀಯನಾಗಿ ನನಗೆ ತುಂಬ ಹೆಮ್ಮೆ ಇದೆ. ಈ ಚಳವಳಿಯಲ್ಲಿ ನಾನು ಭಾಗಿದಾರನಾಗಿದ್ದೇನೆ, ನೀವು ಕೂಡ ಭಾಗಿದಾರರಾಗಿ ಈ ಹೋರಾಟವನ್ನು ಯಶಸ್ಸುಗೊಳಿಸಿ ದೇಶ ಎಂದೂ ಕಂಡರಿಯದಂತಹ ಒಂದು ಫಲಿತಾಂಶ ಈ ಹೋರಾಟದಿಂದ ಕಾಣಬೇಕು. ಅದಕ್ಕೆ ಕಾಣುವಂತಹ ಸಾಧ್ಯತೆಗಳು ಬಹಳ ಹತ್ತಿರದಲ್ಲಿದೆ. ಈ ಚಳವಳಿಗೆ ನೀವೆಲ್ಲರೂ ಕೈ ಜೋಡಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಮಗೆ ಶುಭವಾಗಲಿ, ಯಶಸ್ಸಾಗಲಿ. ಜೈ ಹಿಂದ್.